ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಬಗೆದಷ್ಟು ಅಕ್ರಮಗಳು ಬಯಲಾಗ್ತಾನೆ ಇದೆ. ಬೆಂಗಳೂರು ಜೈಲಲ್ಲಿ ಡಾಂಗಲ್ ಅನ್ನ ಇಟ್ಟು ಇಂಟರ್ನೆಟ್ ಅನ್ನ ಬಳಕೆ ಮಾಡ್ತಾ ಇದ್ರ ಖೈದಿಗಳು. ಹಾಗಾದ್ರೆ ಜೈಲಲ್ಲಿ ಒಂದಲ್ಲ ಒಂದು ಅಕ್ರಮ ಚಟುವಟಿಕೆಗಳು ಬಯಲಾಗ್ತಾನೆ ಇದೆ. ಜೈಲಲ್ಲಿ ಹಾಗಾದ್ರೆ ಡಾಂಗಲ್ ಯೂಸ್ ಮಾಡ್ತಾ ಇದ್ರ ಖೈದಿಗಳು. ಜೈಲಿನ ಬ್ಲಾಕ್ ಸ್ಪಾಟ್ ನಲ್ಲಿ ಡಾಂಗಲ್ ಅನ್ನ ಅಳವಡಿಕೆ ಮಾಡಿ ಡಾಂಗಲ್ ಮೂಲಕ ಇಂಟರ್ನೆಟ್ ಸೇವೆಯನ್ನ ಪಡಿತಾ ಇದ್ರ ಖೈದಿಗಳು. ಕಾರಾಗ್ರಹದಿಂದಲೇ ವಿಡಿಯೋ ಕಾಲ್ ಅನ್ನ ಮಾಡ್ತಿದ್ರು ಕೈದಿಗಳು. ಹಾಗಾಗಿ ಅವ್ರಿಗೆ ಇಂಟರ್ನೆಟ್ ಸೌಲಭ್ಯ ಎಲ್ಲಿ ಸಿಗ್ತಾ ಇತ್ತು? ಡಾಂಗಲ್ ಅನ್ನ ಯೂಸ್ ಮಾಡ್ತಾ ಇದ್ರ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರ ತನಿಖೆಯಿಂದ ಸ್ಫೋಟಕವಾದಂತಹ ಮಾಹಿತಿ ಬಯಲಾಗಿತ್ತು. ಕಳ್ಳ ಮಾರ್ಗದ ಮೂಲಕ ಡಾಂಗಲ್ ಅನ್ನ ತರಿಸ್ಕೊಳ್ತಾ ಇದ್ರು ಕೈದಿಗಳು. ಜೈಲು ಗೋಡೆಗಳಲ್ಲಿ ಡಾಂಗಲ್ ಇಟ್ಟು ಇಂಟರ್ನೆಟ್ ಸಂಪರ್ಕವನ್ನ ಪಡಿತಾ ಇದ್ರು. ಜೈಲಿನ ಸುತ್ತ 5G ಜಾಮರ್ ಇದ್ರೂ ಸಹ ಇಂಟರ್ನೆಟ್ ಸೌಲಭ್ಯ ಸಿಗ್ತಾ ಇದೆ ಕೈದಿಗಳಿಗೆ. ಒಳಗೆ ಸಿಬ್ಬಂದಿಗೆ ಇಂಟರ್ನೆಟ್ ಡಾಂಗಲ್ ಬಳಕೆ ಕುರಿತು ಮಾಹಿತಿ ಇತ್ತು. ಕೈದಿಗಳ ಜೊತೆ ಜೈಲಿನ ಸಿಬ್ಬಂದಿ ಶಾಮೀಲಾಗಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರ ತನಿಖೆಯಿಂದಾಗಿ ಈ ಸ್ಫೋಟಕವಾದಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಜೈಲನ್ನ ಸುತ್ತ 5G ಜಾಮರ್ ಇರುತ್ತೆ, ಇಂಟರ್ನೆಟ್ ಅನ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೂ ಸಹ ಹೇಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಜೈಲೊಳಗಿರುವಂತಹ ಕೈದಿಗಳು, ಹೇಗೆ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ರು ಅನ್ನೋದನ್ನ ವಿಚಾರಣೆ ನಡೆಸಿದಾಗ, ತನಿಖೆ ಮಾಡಿದಾಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕವಾದಂತಹ ಮಾಹಿತಿ ಹೊರಬಿದ್ದಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಜೈಲ್ ಸುತ್ತ ಸಹ 5G ಜಾಮರ್ ಇರುತ್ತೆ, ಆದ್ರೂ ಸಹ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ತಾ ಇದ್ರು ಅಲ್ಲಿದ್ದಂತಹ ಕೈದಿಗಳು. ಈಗಿರುವಂತಹ ಪ್ರಶ್ನೆ, ಹಾಗಾದ್ರೆ ಡಾಂಗಲ್ ಯೂಸ್ ಮಾಡ್ತಾ ಇದ್ರಾ ಅಂತ? ಖಂಡಿತ ಪ್ರಗತಿ. ಬೆಂಗಳೂರಿನ ಪರಪ್ಪನಗರ ಜೈಲಿನ ಕರ್ಮಕಾಂಡಕ್ಕೆ ಸಂಬಂಧಿಸಿದಂತೆ ತನಿಖೆ ಕೈಗೊಂಡಂತಹ ಪೊಲೀಸರು ಏನಿದ್ದಾರೆ, ಪರಪ್ಪನಗರದಲ್ಲಿ 3 ಪ್ರಕರಣಗಳು ದಾಖಲಾಗ್ತವೆ. ಅದರಲ್ಲಿ ಫೋಟೋ ವೈರಲ್ ಮತ್ತೆ ಟೀ ಮತ್ತೆ ಸಿಗರೇಟ್ ಇಟ್ಕೊಂಡಿದ್ದು ದರ್ಶನ್ ನಾಗಾ ಸೇರಿದಂತೆ ಮತ್ತೆ ಮೊಬೈಲ್ ವಿಡಿಯೋ ಕಾಲ್ ಅನ್ನ ಮಾಡಲಾಗುತ್ತೆ. ದರ್ಶನ್ ಧರ್ಮ ಅನ್ನೋನು ಒಂದು ವಿಡಿಯೋ ಕಾಲ್ ಮಾಡಿ, ಸತ್ಯ ಅನ್ನೋನು ಕಾಲ್ ಮಾಡಿ ದರ್ಶನ್ ಸಹ ವಿಶ್ ಮಾಡ್ತಾರೆ. ಅದೇ ಎಲ್ಲಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೈಗೊಂಡಿದ್ರು. ಈ ನಡುವೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ACP ಮಂಜುನಾಥ್ ತನಿಖೆ ನಡೆಸಿದ ಸಂದರ್ಭದಲ್ಲಿ ಕಾರಾಗೃಹದಲ್ಲಿ ಮೊಬೈಲ್ ಅನ್ನ ಯೂಸ್ ಮಾಡೋದಕ್ಕೆ ಬ್ಲಾಕ್ ಸ್ಪಾಟ್ ಆಗಿರ್ತಕ್ಕಂಥದ್ದು ಇಂಟರ್ನೆಟ್ ನಲ್ಲಿ ಡ್ಯಾಂಗಲ್ ಗಳನ್ನ ಬಳಸಿ ಇಂಟರ್ನೆಟ್ ಸೇವೆಯನ್ನ ಬಳಸ್ಕೊಂತ ಇದ್ರು ಕೈದಿಗಳು ಅನ್ನೋ ಅಂಶ ಕೂಡ ಬಯಲಾಗಿರ್ತಕ್ಕಂಥದ್ದು. ಕಾರಾಗೃಹದಲ್ಲಿ ಮೊಬೈಲ್ ಬಳಕೆ, ವಿಡಿಯೋ ಕಾಲ್ ಮಾಡೋ ಸಂಬಂಧ ಸಾಕಷ್ಟು ಕ್ಲಾರಿಟಿ ಆಗಿ ಮೊಬೈಲ್ ಚಟುವಟಿಕೆ ನಡೀತಾ ಇತ್ತು. ಈ ಬಗ್ಗೆ ಸಹ ತನಿಖೆ ಕೈಗೊಳ್ತಾ ಇದ್ರು. ಕುಖ್ಯಾತ ರೌಡಿಗಳು ಪ್ರಭಾವಿ ಆಗಿರ್ತಕ್ಕಂಥದ್ದು, ಹೀಗಾಗಿ ಅವರ ಸೆಲ್ಗಳಲ್ಲಿ ಏನಿದೆ ಸಂಧಿಗಳಲ್ಲಿ, ಗೋಡೆಯ ಸಂಧಿಗಳಲ್ಲಿ ಈಗ ಏನು ಬ್ಲಾಕ್ ಸ್ಪಾಟ್ ಅಂದ್ರೆ ಇಂಟರ್ನೆಟ್ ಡ್ಯಾಂಗಲ್ ಗಳನ್ನ ಇಟ್ಟು ಆ ಡ್ಯಾಂಗಲ್ ಗಳನ್ನ ಬಳಸಿ ಇಂಟರ್ನೆಟ್ ಅನ್ನ ಕನೆಕ್ಟ್ ಮಾಡಿಕೊಂಡು ವಿಡಿಯೋ ಕಾಲ್ ಮತ್ತೆ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ಕಾಲ್ಗಳನ್ನ ಮಾಡ್ತಾ ಇದ್ರು ಅನ್ನೋ ಅಂಶ ಕೂಡ ಬೆಳಕಿ ಬಂದಿರತಕ್ಕಂಥದ್ದು. ಈ ಬಗ್ಗೆ ತನಿಖೆ ನಡೆಸಿದಂತ ಪೊಲೀಸರು ಈ ಅಂಶವನ್ನು ಸಹ ಉಲ್ಲೇಖ ಮಾಡಿದ್ದಾರೆ. ಜೈಲು ಗೋಡಿಗಳ ಸಂಧಿಗಳನ್ನ ಬ್ಲಾಕ್ ಸ್ಪಾಟ್ ಮಾಡ್ಕೊಳ್ತಾ ಇದ್ರು. ಪೊಲೀಸರನ್ನ ಬಂದ್ರೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಗೋಡೆಗಳ ಸಂಧಿಯಲ್ಲಿ ಡ್ಯಾಂಗಲ್ ಗಳನ್ನ ಇಟ್ಟು ಬರ್ತಾ ಇದ್ರು. ಮತ್ತೆ ಮೊನ್ನೆ ತಾನೇ ಆಗ್ನೇಯ ವಿಭಾಗ ಪೊಲೀಸರು ಜೈಲ್ನ ರೈಡ್ ಮಾಡಿದ ಸಂದರ್ಭದಲ್ಲಿ ಸಹ 15 ಮೊಬೈಲ್ಗಳು, 36,000 ಕ್ಯಾಶ್ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಜೈಲಿನ ಸುತ್ತ 5G ಜಾಮರ್ ಇದ್ರೂ ಸಹ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಸಹ ಮೊಬೈಲ್ ವರ್ಕ್ ಆಗ್ತಾ ಇದೆ. ಆ ಲೋಪಗಳನ್ನ ಹುಡ್ಕೊಂಡು ಎಲ್ಲಿ ಜಾಮರ್ ವರ್ಕ್ ಆಗೋದಿಲ್ಲ ಅನ್ನೋ ಹುಡುಕೊಂಡು ಜೈಲು ಅಧಿಕಾರಿಗಳ ಕಣ್ ತಪ್ಪಿಸಿ ಆ ಕೈದಿಗಳೇ ಇದ್ರೆ ಮೊಬೈಲ್ ಅನ್ನ ಬಳಸ್ಕೊಂಡು ವಿಡಿಯೋ ಕಾಲ್ ಮತ್ತೆ ಕಾಲ್ ಗಳನ್ನ ಮಾಡ್ತಾ ಇದ್ರು ಅನ್ನೋದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.